ಅಯನಗಳು ಸಾವಿರಾರು, ಅದರ ಮೊದಲ ಹೆಜ್ಜೆ ಒಬ್ಬ ತಂದೆಯೇ ತೋರುವುದು. ಅವರ ಇಚ್ಛೆಯಂತೆ ನಾವು ಸಾಗುವುದು ಅವರ ಆಸೆ ಹೊರತು ನಮ್ಮ ಮೇಲಿನ ದೌರ್ಜನ್ಯವಲ್ಲ. ಅರಿತುಕೊಂಡಿರುವವರು ಎಲ್ಲರೊಟ್ಟಿಗೆ ಶ್ರೀಮಂತರಾಗಿರುತ್ತಾರೆ, ತಿಳಿಯದಿರುವವರು ಎಲ್ಲರನ್ನು ಕಳೆದುಕೊಂಡು ಬಡವರಾಗಿರುತ್ತಾರೆ. ನಮಗಾಗಿ, ನಮಗೆಂದು, ನಮಗಾಗಿಯೇ ಬದುಕುತ್ತಿರುವ ತಂದೆ ತಾಯಿ ದೇವರಿಗೆ ಈ ನಮ್ಮ ಕಿರುಚಿತ್ರವು ಅರ್ಪಣೆ. ಹೇಳ ಮಗ, ನಿಮ್ ಮನೇಲೆಲ್ಲ ಹೇಳಿದ್ಯಾ ತಾನೆ? ಹಾ, ಒಂದಸಲ ಹೇಳಿದೀನಿ. ನಮ್ಮಪ್ಪನೋ ಯಾವ್ದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಏಯ್, ಇವತ್ತೇ ಹೊರಟಿರೋದು ಗೊತ್ತಾ ಅವ್ರಿಗೆ? ಹಾ, ಅವ್ರ ಹತ್ರ ಹೊರಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಇವತ್ತೇ ಅಂತ ಗೊತ್ತಿಲ್ಲ. ಎಲ್ಲೋ ಕೆಲ್ಸದ ಮೇಲೆ ಹೊರಗೆ ಹೋದ್ರು, ನಾನು ಬಸ್ ಸ್ಟಾಪ್ ಕಡೆ ಹೊರಟಿದ್ದೀನಿ. ಏಯ್, ಯಾವ್ದಕ್ಕೊಂದ್ಸಲ ಹೇಳ್ಬಾರ, ಅವ್ರು ಬೇಜಾರು ಮಾಡ್ಕೊಳಲ್ವಾ? ಮೊದ್ಲೇ ಅವ್ರ ವಯಸ್ಸಾಗಿದೆ, ನಿಂದ ಹಿಡಿದೆ ಅಂತ ಈ ತರ ಕಾಣೆ ಆದ್ರೆ ಹೆಂಗ ಹೇಳು? ಸುಮ್ಮನಿರೋ ಸಾಕು, ವಯಸ್ಸಾಗಿದೆ ಅಂದ್ರೆ ಏನೂ ಆಗಲ್ಲ. ಅವ್ರಿಗೆ ಹೇಳಿದ್ರೆ ಸುಮ್ಮನೆ ತಲೆನೋವು, ಇಷ್ಟೊತ್ತಿಗೆ ಊರಲ್ಲಿ ಯಾರು ಇರಲ್ಲ. ನಾನು ಹೆಂಗೋ ರೀಚ್ ಆದ್ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಕೋತೀನಿ. ನಿನ್ನ ಇಷ್ಟ, ಹುಷಾರು. ಮತ್ತೆ ಲೇ, ನಿಂಗೆ ಆಮೇಲೆ ನಾನು ಕಾಲ್ ಮಾಡ್ತೀನಿ. ಅಸ್ಟೆಂಡ್ ಎಚ್ ಆರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಸರ್. ಹಾಂ ಸರ್, ಹೊರಟಿದ್ದೀನಿ. ಐ ವಿಲ್ ಬಿ ರೀಚಿಂಗ್ ದೇರ್ ಬೈ ಟುಮಾರೋ ಸೆಕೆಂಡ್ ಹಾಫ್ ಸರ್. ಶೋರ್ ಸರ್. ಥ್ಯಾಂಕ್ ಯು. ಅಣ್ಣ, ಹೊರಟ ಅನ್ಸುತ್ತೆ. ಅಣ್ಣ, ಏನಣ್ಣ ಒಬ್ನೇ ಲಗೇಜ್ ಸಮೇತವಾಗಿ ಹೊರಟಿದ್ಯಾ? ಏನಿಲ್ಲ ಕಣೋ, ಕೆಲಸ ಇತ್ತು, ಹೊರಟೆ. ದೊಡ್ಡಪ್ಪ ಬರ್ಲಿಲ್ವಾ ಬಿಡಕ್ಕೆ? ಇಲ್ಲ, ಯಾರೂ ಇರಲಿಲ್ಲ, ಒಬ್ನೇ ಹೊರಟೆ. ಯಾರೂ ಇರಲಿಲ್ವೋ ಅಥವಾ ನೀನೇ ಯಾರಿಗೂ ಹೇಳ್ದಂಗೆ ಬಂದೋ? ಆಯಿತು, ಹೋಗ್ಲಿ, ಡ್ರಾಪ್ ಮಾಡ್ಲಾ? ನೀನು ಹೋಗು, ನಾನು ಹೋಗ್ತೀನಿ. ಇನ್ನೊಂದು, ಪಟ್ಟಣದ ನೀರು ಕುಡಿದ್ಮೇಲೆ ಈ ಹಳ್ಳಿ ಮರಿಬೇಡ ಅಷ್ಟೇ. ಅಯ್ಯ, ನಿಂಗೂ ಈ ಹಳ್ಳಿ ಉಚ್ಚಿಬಿಟ್ಟಿಲ್ವಾ? ಇನ್ನೂ ಎಷ್ಟು ವರ್ಷ ಅಂತ ಇಲ್ಲೇ ಬಿಸಿ ಸಾಯ್ತಾ ಹೇಳು. ಹೊರಗಡೆ ಬಂದು ಪ್ರಪಂಚ ನೋಡು, ತುಂಬ ದೊಡ್ಡದಾಗಿದೆ. ಹೇಗೋ ಎಕ್ಸಾಮಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ಯಾ, ಅದಕ್ಕೆ ತಕ್ಕಂತೆ ಅದನ್ನ ಕೆಲಸ ಹುಡುಕೋ. ಇಲ್ಲ ಬಾ, ನಾನೇ ಒಂದು ಕೆಲಸ ಹುಡುಕಿ ಹೇಳ್ತೀನಿ. ಈ ಹಳ್ಳಿಲಿ ದನ ಕರ ಮೇಯ್ಸೋಕ್ಕಿಂತ ಜೀವನದಲ್ಲಿ ಎನ್ನೋ ಉದ್ಧಾರ ಮಾಡೋದು ಕಲಿ. ಆಯಿತು, ನಾನು ಬರ್ತೀನಿ. Thank you.
ಹಲೋ ಮುನಿ, ಏನ್ ಮಾಡ್ತಾ ಇದೀಯ? ಇನ್ನೇನ್ ಮಾಡ್ತಾ ಇರ್ತೀಯ? ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀಯ. ಡಾಕ್ಟರ್ ಹೇಳಿದಾರ ತಾನೆ ಔಷಧಿ ಎಲ್ಲ ತಗೊಳ್ತಾ ಇದೀಯ ತಾನೆ? ಬಿಸಿಲು ತುಂಬಾ ಇದೆ, ಹೊಲದ ಕಡೆ ಎಲ್ಲ ತಿರ್ಗಾಡ್ಬೇಡ. ಇಲ್ಲ, ಈಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಬಂದು. ಏನ್ ಸ್ವಲ್ಪ ಹೊತ್ತಾಯ್ತೋ ಏನೋ, ಯಾವಾಗ್ಲೂ ಕತೆ ಹೊಡಿಬೇಡ. ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ ಹೇಳು. ನಿಮ್ ಮಗನ್ಗೆ ವಿಷಯ ತಿಳಿಸ್ದಾ? ಇನ್ನು ಇಲ್ಲ, ಹೇಳ್ಬೇಕು. ಅವನು ಊರ್ ಬಿಟ್ಟು ಹೋಗೋ ತರ ಇದ್ದಾನೆ, ಆದಷ್ಟು ಬೇಗ ಆ ವಿಷಯ ಹೇಳು. ವಿಷಯ ಹೇಳಿದ್ರೆ ಅವನು ಹೇಗೆ ತಡ್ಕೊಳ್ತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲೇ ಅವನಿಗೆ ನನ್ನ ಮೇಲೆ ಅತಿಯಾದ ಪ್ರೀತಿ, ನಾನು ಏನು ಮಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಏನೋ ಗಟ್ಮುಟ್ಟಾಗಿದ್ದೀಯ, ಹೊಲದಲ್ಲಿ ಕೆಲಸ ಮಾಡ್ತೀಯ, ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವಾಗ ಅವನಿಗೆ ಬೇಜಾರಾಗಲ್ವಾ? ನೀ ಏನು ಮಾಡ್ತೀಯೋ ಗೊತ್ತಿಲ್ಲ, ಅವನಿಗೆ ವಿಷಯ ತಿಳಿಸು. ನಿನ್ನ ಕೈಲಿ ಆಗಿಲ್ಲ ಅಂದರೆ ಹೇಳು, ನಾನೇ ಹೇಳ್ತೀನಿ. ಆಯಿತು, ಇವತ್ತು ಹೆಂಗಾದರೂ ಮನಸ್ಸು ಗಟ್ಟಿ ಮಾಡ್ಕೊಂಡು ಅವನಿಗೆ ವಿಷಯ ಹೇಳ್ತೀನಿ. ಇಲ್ಲಿ ಏನು? ಏ ಬಾಯಿಲ್ಲಿ. ಯಾಕಪ್ಪ? ಅಣ್ಣ ಅಲ್ಲಿ ನಡ್ಕೊಂಡು ಹೋಗ್ತಿದ್ದ. ಎಲ್ಲಿ? ಆಗ್ಲೇ ಗುಂಡ್ಲು ತೋಪ ಹತ್ರ ಇದ್ದ. ನಿನ್ನೇನ್ ಮಾಡ್ತಿದ್ಯಾ ಇಲ್ಲಿ? ಇವಾಗ ಏನ್ ಮಾಡೋಣ? ಹಾಗಾದ್ರೆ ಹೊರಟ್ನ. ಸರಿ, ನನ್ನೊಂದು ಸ್ವಲ್ಪ ಅಲ್ಲಿ ಬಿಡಪ್ಪ. ಆಯ್ತು ಬಾ. ಚಂದ್ರು, ಚಂದ್ರು, ಏನಪ್ಪ ಬಟ್ಟೆ ಬರಿ ತಗೊಂಡೆಲ್ಲ ಹೊರಟೆ? ಟ್ರಿಪ್ ಏನಾರ ಹೊರಟ? ಒಂದೇ ತಾನೇ ಹೇಳಿದೆ, ಎಷ್ಟಲ್ಲ ಹೇಳ್ಬೇಕು, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅದಕ್ಕೆ ಇಷ್ಟು ಬೇಗ ಹೊರಟ? ಇನ್ನ 2 ದಿನದಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಬೇಕು, ರೂಮ್ ನೋಡ್ಕೋಬೇಕು, ಊಟ ನೋಡಬೇಕು, 1000 ಕೆಲಸ ಇದೆ, ಎಲ್ಲ ನಿಂಗೆ ಹೇಳ್ಕೊಂಡು ಕೂತ್ಕೊಳಕಾಗಲ್ಲ. ಹೌದಾ? ಬೆಂಗಳೂರ ಇಲ್ಲ ಎಲ್ಲಪ್ಪ? ಬೆಂಗಳೂರಲ್ಲ, ಕ್ಯಾಲಿಫೋರ್ನಿಯಾ, USA. ಯಾಕಪ್ಪ ನಮಗೆ ಬೇರೆ ದೇಶಕ್ಕೆ ಕೆಲಸ? ನಮ್ಮ ನಾಡೇ ನಮಗೆ ಚೆನ್ನಾಗೈತಲ್ಲ. ಬೇರೆ ದೇಶ ಬೇಡ ಅಂದ್ರೆ ಇನ್ನೆಷ್ಟು ವರ್ಷ ಇಲ್ಲೇ ಬಿದ್ದು ಸಾಯೋದು? ಬೆಳಗಾರೆ ದನ ಕರು ಸಗಣಿ ಬಚ್ಚೋದು, ಹೊಲದಲ್ಲಿ ಕೆಲಸ ಮಾಡೋದು, ಇದೇ ಆಯ್ತು. ನಾನು ಓದಿರೋ ಮಟ್ಟಕ್ಕೆ ನಾನು ಎಲ್ಲೋ ಇರಬೇಕಿತ್ತು. ನೀನ್ ಬಲವಂತಿಕೆ ಈ ಹಳ್ಳಿಲಿ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ತಾ ಇನಿ. ನೀನು ಅಂದ್ರೆ ನಿನ್ ಜೀವನ ಪೂರ್ತಿ ಇಲ್ಲೇ ಕಳೆದಿದ್ಯಾ? ನನಗಂಗಾಗಲ್ಲ. ನಿಂಗೆ ಬೇರೆ ದೇಶ ಬೇರೆ ಊರು ಬೇಡದೆ ಇರ್ಬೋದು, ನನಗ್ ಬೇಕು. ಜೀವನ ಪೂರ್ತಿ ನಿಂತರನೇ ಬಾವಿ ಕಪ್ಪೆಯಾಗಿ ಇರಕ್ಕಾಗಲ್ಲ. ನಾನು ನನ್ನ ಜೀವನದ ಮೆಟ್ಲುಗಳನ್ನ ಇರಬೇಕು. ಹೊರಡು, ನಾನು ಹೊರಡ್ತೀನಿ. ಒಂದ್ಸಲ ಯೋಚನೆ ಮಾಡಪ್ಪ, ನೀನು ಹೋದ್ರೆ ನಾನು ಈ ಕೆಲಸ ಸಿಗೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಈ ಕಂಪ್ನಿ ಕೆಲಸ ಸಿಗ್ಲಿ ಅಂತ ನಮ್ಮ ದೇಶದವರು ಕ್ಯೂಲ್ ನಿಂತಿದ್ದಾರೆ, ಅಂಥದ್ರಲ್ಲಿ ಅವರೇ ಕರೆದು ನಂಗೆ ಈ ಕೆಲಸ ಆಫರ್ ಮಾಡಿದ್ದಾರೆ. ಈ ವಿಷಯ ಕೇಳಿ ಖುಷಿ ಪಡದ್ ಬಿಟ್ಟು ಬೆಕ್ಕಿನ ತರ ಅಡ್ಡ ಬರಬೇಡ, ಹೋಗು. ಚಿನ್ನದ ಕತ್ತಿ ಅಂತ ಕತ್ಕು ಇಕ್ಕಳಕ್ಕಾಗುತ್ತಾ ಹೇಳು? ಯಾವುದೋ ಕೆಲಸ ಸಿಕ್ತು ಅಂತ ಎತ್ತವ್ರನ್ನ ಬಿಟ್ಟು ಹೊರಟಿದೀಯಲ್ಲ. ಅಂದ್ರೆ ಇದೇ ಕೊಂಪೆಲ್ ಬಿದ್ದಿರ್ಬೇಕಾ ನಾನು ನಿಂತಾರಾನೇ, ಆಕಾಶ ನೋಡ್ತಾ ಮಳೆ ಯಾವಾಗ ಬರುತ್ತೆ ಅಂತ, ಬೆಳೆ ಯಾವಾಗ ಫಸಲು ಕೊಡುತ್ತೆ ಅಂತ ಕಾಯ್ತಾ ಇರ್ಬೇಕೇನು? ಇದು ಕೊಂಪೆನಾ? ಏನು ಅಂತ ಮಾತಾಡ್ತಾ ಇದೀಯಾ? ಇನ್ನೇನಿದು ಕೊಂಪೆ ಅಲ್ದೆ ಸಿಂಗಾಪುರ? ಏನು ಕೆಲಸ ಸಿಕ್ಕಿದೆ ಅಂತ ಅಹಂಕಾರ ಬತ್ತ? ಆಗ್ಲೇ ಕಷ್ಟಪಟ್ಟು ಓದಿದ್ದೀನಿ, ಕೆಲಸ ತಗೊಂಡಿದ್ದೀನಿ, ಅಂದ್ಮೇಲೆ ಅಹಂಕಾರನೂ ಇರುತ್ತೆ, ದುರಹಂಕಾರನೂ ಇರುತ್ತೆ.
ವಿದ್ಯೆಯಿಂದ ವಿನಯ ಬರಬೇಕ ಹೊರತು ಅಹಂಕಾರ ಅಲ್ಲ. ಬಿಡು, ಕೋಪ ಮಾಡ್ಕೋಬೇಡ. ನೀನು ಇಲ್ಲೇ ಇದ್ದು ಏನಾದರೂ ಮಾಡ್ಬೇಕನ್ನೋದೇ ನನ್ನ ಆಸೆ. ಈ ಕೊಂಪೆಯಲ್ಲಿ ಫೋನ್ ಸಿಗ್ನಲ್ಲೇ ಸಿಗಲ್ಲ, ಇನ್ನು ಇಂಟರ್ನೆಟ್ಟು ಕೆರೆ ನೀರಲ್ಲಿ ಮುತ್ತುಡುಕ್ದಾಗೆ. ಇಲ್ಲಿ ಇನ್ನೇನಿದೆ ದನ ಕರ ಸಗಣಿ ಬಿಟ್ಟು ಹೇಳು. ಹಾಗಿದ್ರೆ ಹೊರಡೋ ತೀರ್ಮಾನ ಮಾಡಿದೀಯಾ? ಒಳ್ಳೇದು. ಆಯ್ತಪ್ಪ, ನಾನೊಬ್ಬನೇ ಇದ್ದಿಲ್ಲಿ ಏನು ಮಾಡಲಿ, ನಾನು ಅಲ್ಲಿಗೆ ಬರ್ತೀನಿ. ನಿನ್ನೊಟ್ಟಿಗೆ ನನ್ನ ಕೊನೆ ದಿನಗಳನ್ನ ಕಳಿಬೇಕನ್ನೋದೇ ನನ್ನ ಆಸೆ. ನಿನ್ನ ಜೊತೆ ಇಷ್ಟು ವರ್ಷ ನಾನು ಸತ್ತಿರೋದೇ ಸಾಕು, ಇನ್ಮುಂದೆ ನಿನ್ನ ಜೊತೆ ಎಣಗೋಕ್ಕಾಗಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ? ನಾನು ಮತ್ತೆ ಈ ಕೊಂಪೆಗಡೆನು ಬರಲ್ಲ, ನಿನ್ನ ಜೊತೆಗೂ ಇರಲ್ಲ. ನಿನ್ನ ಮತ್ತೆ ಈ ಊರಿನ ಋಣ ಇವತ್ತೇ ಮುಗಿಲಿ, ಹೋಗು. ನಮ್ಮ ಸುಖ ದುಃಖಕ್ಕಾಗಲಿ ಅಂತಲ್ವೇನೋ ಮಕ್ಕಳಿರೋದು. ನಿನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ ವಯಸ್ಸಾದ ಕಾಲದಲ್ಲಿ, ನಮ್ಮನ್ನು ನೋಡ್ಕೋಬೇಕಲ್ವೇನಪ್ಪ. ನನ್ನ ಸಾಕಕ್ಕೆ ತುಂಬ ಖರ್ಚು ಮಾಡಿದೀನಿ ಅಂತ ಹೇಳ್ತಿದ್ಯಾ? ಸರಿ, ಹಾಗಿದ್ರೆ ಅದೇನು ಅಂತ ಲೆಕ್ಕ ಹಾಕಿ ಹೇಳು, ಎಲ್ಲ ಕ್ಲಿಯರ್ ಮಾಡ್ತೀನಿ. ನೀನು ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊ, ಇಲ್ಲಿಂದ ಹೋಗು, ನಾನು ಹೋಗ್ತೀನಿ. ಈ ಕೊಂಪೆಗೋ ಬರೋದು ಒಂದೇ ಬಸ್ಸು, ನಾನು ಹೋಗ್ಬೇಕು, ಹೋಗಿಲ್ಲಿಂದ. ಏನು ಅವಾಗ್ಲಿಂದ ಕೊಂಪೆ ಕೊಂಪೆ ಅಂತ ಹೇಳ್ತಾ ಇದೀಯಾ? ಇಷ್ಟು ವರ್ಷ ಈ ಕೊಂಪೆಯಿಂದಲೇ ನೀನನ್ನ ತಿಂದು ಬೆಳೆದಿರೋದು, ಈ ಕೊಂಪೆಯಿಂದನೆ ಅದ್ಯಾವುದೋ ಕೆಲಸ ಸಿಕ್ಕಿರೋದು ನಿನಗೆ, ಅದನ್ನು ಮರಿಬೇಡ. ಏನು ಎಷ್ಟು ದುಡ್ಡು ಅಂತ ಹೇಳಿದ್ರು ಕೊಡ್ತೀಯಾ? ಇಷ್ಟು ವರ್ಷ ನಿನ್ನ ತಾಯಿಲ್ಲ ಅಂದ್ರು, ಆ ಕೊರಗೂ ಇಲ್ದಂಗೆ ಸಾಕಿದ್ನಲ್ಲ, ಅದನ್ನ ಹೇಗೋ ಕೊಡ್ತೀಯ? ನಿನ್ನ ಹೆಗ್ಲು ಮೇಲೆ ಆಡಿಸಿ ಬೀಳ್ತಿಯಿಂದ ಸಾಕಿದ್ನಲ್ಲ, ಅದೇಗೋ ಕೊಡ್ತೀಯ? ಈ ಭೂಮಿ ಮೇಲೆ ತಂದು ತಾಯಿ ತೀರುದ್ಲಲ್ಲ, ಅವಳ ತ್ಯಾಗನ ಹೇಗೋ ಮರ್ತೀಯ? ಬರೀ ದನ ಕರುಗಳು ಬಿಟ್ರೆ ಬೇರೆನಿಲ್ಲ ಅಂತೀಯ. ಅದೇ ದನ ಕರುಗಳಿಂದ ನಾವು ಇಷ್ಟು ವರ್ಷ ಜೀವನ ಸಾಕಿ ನಡೆಸಿರೋದು. ನಿನ್ನ ವಿದ್ಯೆ, ನಿನ್ನ ಕೆಲಸ, ಆ ದನ ಕರುಗಳಿಂದಲೇ ಎಲ್ಲ. ಅವಳು ನಿನ್ನ ಬಿಟ್ಟೋದಾಗ ಹಸಿ ಕೂಸು, ಯಾವಾಗ ಮಲಗ್ತೀಯ ಯಾವಾಗ ಹಸುವಾಗುತ್ತೆ ನನಗೆ ಗೊತ್ತಿರಲಿಲ್ಲಪ್ಪ. ಹಸುವಾದಾಗ ಹಾಲು ಕೊಟ್ಟು ಎದೆ ಮೇಲೆ ಮನಸ್ಕೊಂಡಿರ್ತಾ ಇದ್ದೆ. ನಗ್ತಾಗ ನಾನು ನಗ್ತಾ ಇದ್ದೆ. ಹತ್ತಾಗ ಅಂತೂ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ನನ್ನ ಗಣಸಪ್ಪ ಹೊರಗಡೆ ತುಡಿಯೋದು ಮಾತ್ರ ಗೊತ್ತು, ಮಗು ಸಾಕೋದಲ್ಲ. ಊರೆಲ್ಲ ಹೇಳಿದ್ರು ಇನ್ನೊಂದು ಮದುವೆ ಆಗುವಂತ, ಆಗಲಿಲ್ಲ. ಯಾಕೆಂದ್ರೆ ಇನ್ನೊಬ್ಬಾಕೆ ಬಂದರೆ ಎಲ್ಲಿ ನಿನ್ನ ಪ್ರೀತಿ ಕಮ್ಮಿ ಆಗುತ್ತೆ ಅಂತ. ನಿನ್ನ ಪ್ರೀತಿಲೆ ಉಳಿ ಹೋದೆ. ತಾಯಿಲ್ದ ಕೂಸು, ಎಲ್ಲರೂ ನನ್ನ ಕಣ್ಣ ಕಣ್ಣಂಗೆ ನೋಡ್ಕೊಂಡಿದ್ದೀನಿ. ನನ್ನ ತಂದೆ ತಾಯಿಯನ್ನ ಶ್ರಾವಣ ಕುಮಾರನ ಥರ ಎಗ್ಲು ಮೇಲೆ ಒತ್ತು ಸಾಕಿದ್ದೀನಿ. ನಾನು ಅವರನ್ನು ಹಾಗೆ ನೋಡ್ಕೊಂಡಿದ್ದೀನಿ, ಹಾಗಂತ ನಿನ್ನ ಬಿಡಲಿಲ್ಲ. ಅವ್ರಿಗಿಂತ ಹೆಚ್ಚಿನ ಪ್ರೀತಿನೇ ಕೊಟ್ಟಿದ್ದೀನಿ. ಜೀವನ ಅಂದಮೇಲೆ ಎಲ್ಲವನ್ನು ತೂಗಿಸ್ಬೇಕು. ಆ ದಿನ ನಾನು ಯಾರನ್ನು ಕಡೆಗಣಿಸಿದ್ರು ನನ್ನ ಜೀವನಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲ. ಆಗ ಮಾಡಿದ ತಪ್ಪು ಜೀವನ ಪೂರ್ತಿ ಕಾಡ್ತಾ ಇತ್ತು. ಹಾಗೆ ಆದರೆ ಈ ಪರಿಸ್ಥಿತಿ ಇರ್ತಿತ್ತು. ನನ್ನ ತಂದೆ ತಾಯಿ ನೋಡ್ಕೊಂಡಿರೋ ಥರ ನೀನು ನನ್ನ ನೋಡ್ಕೊತಿ ಅಂದ್ಕೊಂಡಿದ್ದೆ. ಬಿಡು, ಅದು ನನ್ನ ತಪ್ಪು. ನಾನು ಬದುಕಿದ್ರೆ ಇನ್ನೆಷ್ಟು ವರ್ಷ ಬದುಕಿರ್ಬೋದಪ್ಪ, 5 10? ಈ ವಯಸ್ಸಾದ ಕಾಲದಲ್ಲಿ ನೀನು ನಮ್ಮನ್ನು ನೋಡ್ಕೊಳ್ಳೋದು
ನಿನ್ನ ಕರ್ತವ್ಯ ಅಲ್ವೇನಪ್ಪ? ಹೋಗ್ಲಿ ಬಿಡು, ನನ್ನಂತ ಇರಿಜು ಜೊತೆ ಇದ್ದು ನೀನೇನ್ ಮಾಡ್ತೀಯ ಹೇಳು. ಒಳ್ಳೇದಾಗ್ಲಿ, ಓಟ್ ಬಾರಪ್ಪ, ನಾನು ಎಂದೂ ನಿನ್ನ ಬೆನ್ನೆಲುಬಾಗಿದ್ದೇ ಇರ್ತೀನಿ. ಈ ವಯಸ್ಸಾದ ಕಾಲದಲ್ಲಿ ನೀನು ನಮ್ಮನ್ನು ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ ಅಲ್ವೇನಪ್ಪ? ನಾನು ಬದುಕಿದ್ರೆ ಇನ್ನೆಷ್ಟು ವರ್ಷ ಬದುಕಿರ್ಬೋದಪ್ಪ? 5, 10? ಎಲ್ಲೂ ಹೋಗಲ್ಲಪ್ಪ.